जोते अली, जोते जोते अली। ಗೌರಿ ನಾನು ಬಂದ್ಬಿಟ್ಟೆ ಗೊತ್ತಾಗ್ತಾ ಇದೆ ಬಾ ಹಂಗಲ್ಲ ಗೌರಿ ನನ್ನ ಮಗ ಸೊಸೆ ಜೊತೆ ಜಗಳ ಮಾಡ್ಕೊಂಡು ಪರ್ಮನೆಂಟ್ ಆಗ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಇನ್ ಮೇಲೆ ಏನಿದ್ರು ನಿನ್ನ ಮನೆ ನಿನ್ನ ಜೊತೆಲೇ ಇದ್ಬಿಡೋಣ ಅಂತ ನನ್ನನ್ನು ಸ್ವೀಕರಿಸ್ತೀಯಾ ಅಯ್ಯೋ ಹುಚ್ಚಪ್ಪ ನೀ ನನ್ನ ಅಪ್ಪ ಕಣೋ ಅಲ್ಲೋ ರಾಮೇಶ್ವರದಲ್ಲಿ ನನ್ನನ್ನು ಅಷ್ಟು ಕಾಳಜಿಯಿಂದ ನೋಡ್ಕೊಂಡೆ ಹಾಗೆ ನೋಡ್ಕೊಂಡು ನಿನ್ನ ಮಗನೇ ಆಗ್ಬಿಟ್ಟೆ ನಿನ್ನನ್ನು ದೂರ ತಳ್ತೀನೇನೋ ಬಾ ಒಳಗೆ ಹಂಗಲ್ಲ ಒಂದ್ಸಲ ನಿನ್ನ ಮನೆಯಲ್ಲಿ ಕಾಲಿಟ್ಟ ಮೇಲೆ ನಾನು ಮತ್ತೆ ವಾಪಸ್ ಹೋಗೋದು ಸ್ಮಶಾನಕ್ಕೆ ಮಾತ್ರನೇ ಹಂಗಿದ್ರೆ ಮಾತ್ರ ನಾನು ಒಳಗಡೆ ಬರ್ತೀನಿ ಇಲ್ಲ ನಮ್ಮ ಸಂಬಂಧ ಅರ್ಧದಲ್ಲ ಮುಗಿದೋಗುತ್ತೆ ಅಂದ್ರೆ ಈಗಲೇ ವಾಪಸ್ ಹೊರಟೋಗ್ತೀನಿ ಅಯ್ಯೋ ದಡ್ಡ ಇಷ್ಟೇನ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು ನೋಡು ನಾವು ಸತ್ರು ನಮ್ಮ ಪ್ರೀತಿ ಸಾಯೋದಿಲ್ಲ ಇದೇ ಪ್ರೀತಿ ಇಟ್ಕೊಂಡು 16 ಜಮಾನು ನಿಮ್ಮ ಜೊತೆಲೇ ಬರ್ತೀನಿ ಸರಿನಾ ಸಮಾಧಾನನ ಇನ್ ಮೇಲೆ ನನ್ನ ತಾಯಿಯಾಗಿ ನನ್ನ ಮಗಳಾಗಿ ಇರ್ತೀಯಲ್ಲೋ ನೋಡ ನಿನ್ನ ತಾಯಿ ತಂಗಿ ಅಕ್ಕ ಬಂಧು ಬಳಗ ಮಗಳು ಎಲ್ಲ ನಾನೇ ಆಗಿರ್ತೀನಿ ಅಲ್ವೋ ಮನಸ್ಸಿನೊಳಗೆ ಬಂದ ಮೇಲೆ ಮನೆ ಒಳಗೆ ಬರೋದಕ್ಕೆ ಯಾಕೋ ರಾಮಾಯಣ ಮಾಡ್ತಾ ಇದೀಯಾ ಏ ಬಾಯಿ ಮುಚ್ಕೊಂಡು ಹೋಗು ಬಾ ಬಾ ಒಳಗೆ ಕೂತ್ಕ ನೋಡು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಾ ನಿನಗೆ ಬಿಸಿ ಬಿಸಿ ಕಾಫಿ ಮಾಡಿ ತಂದು ಕೊಡ್ತೀನಿ ನಿನಗೆ ಬೋಂಡ ಆಲೂಗಡ್ಡೆ ಬಣ್ಣ ತುಂಬ ಇಷ್ಟ ಅಲ್ವಾ ಬಿಸಿ ಬಿಸಿ ಬೋಂಡನ ಮಾಡಿ ತಂದು ಕೊಡ್ತೀನಿ ಆಯ್ತಾ ಕಡೆಗೂ ನಂಗೆಲ್ಲ ಗೊತ್ತಾಯ್ತು ಇಂದೇನು ತಪ್ಪಿಲ್ಲ ಅಂತ ಹೋಗ್ಲಿ ಈಗಲಾದ್ರೂ ಹ್ಯಾಪಿ ಆಗಿದ್ಯಾ ಅಲ್ವಾ ಓ ಗೌರಿ ಸಾರಿ ನಾನಂತೀವನ್ನ ರಚಿನ್ ಅಂತಾನೆ ಕರೆಯೋದು ಸೊ ನೀವು ಇವ್ರ ಗರ್ಲ್ ಫ್ರೆಂಡ್ ಅಲ್ವಾ ಅದಕ್ಕೆ ನಿಮ್ಮನ್ನು ಗೌರಿ ಅಂತಾನೆ ಕರಿತೀನಿ ಕರಿಯಪ್ಪ ನೋಡ್ ಗೌರಿ ಇದಕ್ಕೆ ವಯಸ್ಸು ಮಾತ್ರ 70 ಬಟ್ ಮನ್ಸು ಬುದ್ಧಿ ಯೋಚನೆಲೆ ನನ್ಗಿಂತ ಚಿಕ್ಕ ಪುಟಾಣಿ ಪ್ರಾಣಿ ಇದು ನಿನ್ನೂ ನಂಬ್ಕೊಂಡು ನಮ್ಮ ಮನೆ ಬಿಟ್ಟು ಬಂದಿದೆ ಬಟ್ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಮಾಡಬೇಡ ಮೈ ಡಾರ್ಲಿಂಗ್ ಅಯ್ಯೋ ನಿನ್ನ ನನ್ನ ಲೈಫ್ಗೆ ಕಲರ್ ಕೊಟ್ಟರು ಕಾಮನ್ ಬಿಲ್ ಕಣ ಇದು ಕಲರ್ಫುಲ್ ಆಗೇ ನೋಡ್ಕೋತೀವಿ ಅದು ಅದು ಪ್ರೀತಿ ಅಂದ್ರೆ ಸೊ ಈಗ ನಾನು ಧೈರ್ಯವಾಗಿ ಹೇಳ್ತೀನಿ ದಟ್ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಸೊ ಯಾವಾಗ್ಲೂ ಹಿಂಗೆ ಪ್ರೀತಿಯಿಂದ ಪ್ರೀತಿಗೋಸ್ಕರನೇ ಇದ್ಬಿಡಿ ನಮ್ಮ ಪ್ರೀತಿನ ಹರಿಸ್ತಾ ಇದೆಯಾ ಆದ್ರೆ ನಿನ್ ಪ್ರೀತಿನೇ ಮನೆ ಬಿಟ್ಟು ಹೋಗಿದ್ಯಂತಲ್ಲೋ ಮನೆ ತಾನೇ ಬಿಟ್ಟು ಹೋಗಿರೋದು ಅದೇ ಮನ್ಸು ನೇನ್ ಬಿಟ್ಟು ಹೋಗಿಲ್ವಲ್ಲ ರಚಿನ್ ಆದ್ರೂ ಮನಸ್ಸು ಕಷ್ಟ ಆಗಲ್ವೇನಪ್ಪ ಕಷ್ಟ ಅಂತ ಸುಮ್ಮನೆ ಇದ್ರೆ ಹೋದ ಪ್ರೀತಿ ವಾಪಸ್ ಸಿಗುತ್ತಾ 76 ನೀನೇ ನಿನ್ ಹೊಸ ಪ್ರೀತಿನ ಹುಡ್ಕೊಂಡ್ ಬರ್ತೀಯ ಅಂತಂದ್ರೆ ನನ್ಗಿನ್ನು 26 ಇಂಥ ಯಂಗ್ ಎನರ್ಜಿಲಿ ನನ್ ಪ್ರೀತಿನ ಬಿಟ್ಕೊಡಕ್ ಆಗುತ್ತಾ ಅದಕ್ಕೆ ಇವತ್ತಿಂದ ನನ್ ಸೀನಿಯರ್ಗೋಸ್ಕರ ಒಂದ್ ಹೊಸ ಲವ್ ಸ್ಟೋರಿನೇ ಶುರು ಮಾಡ್ತಾ ಇದ್ದೆ ವೆರಿ ಗುಡ್ ವೆರಿ ಗುಡ್ ಆಲ್ ದ ಬೆಸ್ಟ್ ಕಣದವರೆ ನನ್ ಕಡೆಯಿಂದ ಕಣ ನೋಡು ಆರಾಮಾಗಿರು ನಗು ನಗ್ತಾ ಇರು ಶಾಲಿನಿ ಯಾವತ್ತೂ ನಿನ್ನವಳೆ ಕಣ ಈಗೇನೋ ಮುನ್ಸ್ಕೊಂಡು ಹೋಗಿದ್ದಾಳೆ ಆ ಮುನ್ಸ್ಗೆ ಪ್ರೀತಿನೇ ಮದ್ದು ಅದನ್ನ ಹಚ್ತಾ ಹೋಗು ಅವಳು ನಿನ್ನ ಹಚ್ಕೊಳ್ತಾ ಬರ್ತಾಳೆ
ಮನುಷ್ಯನ ಜಾತಿಗೆ ಸೇರಿದವನು ಅಲ್ವೇನೋ ಎಷ್ಟಲಿನೋ ಹೇಳೋದು ನಿಮಗೆ ನಾನು ಎಷ್ಟಲಿ ಹೇಳಬೇಕು ನಿಮಗೆ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ನೋಡು ಅತ್ತಿಯಾಗಿ ಆಡ್ತಿದ್ಯಾ ಗಂಡನ ಅಧಿಕಾರ ಚಲಾಯಿಸಲ್ಲ ಅಂತ ನೀನು ದೊಡ್ಡದಾಗಿ ಹೇಳ್ದೆ ತಾನೆ ರೇ ಸಾಕ್ ನಿಲ್ಲಿಸ್ರೆ ನಾನೇನಿಲ್ಲ ನನ್ನ ಹೆಂಡತಿ ನೋಡ್ಕೊಂಡು ಬಂದಿಲ್ಲ ಮತ್ತೆ ಇಲ್ಲೊಬ್ರು ಟೀಚರ್ ಸಕದಾಗಿ ಪಾಠ ಮಾಡ್ತಾರಂತೆ ಅದಕ್ಕೆ ಅವರನ್ನೇ ನೋಡ್ಕೊಂಡು ಅವರ ಪಾಠನೇ ಕೇಳ್ಕೊಂಡು ಹೋಗಣ ಅಂತ ಬಂದೆ ಟೀಚರ್ ಆ ಪಾಠನ ಲೂಸ್ ಲೂಸ್ ತರ ಆಡಬೇಡ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು ರೀ ಕಳಿಸ್ರಿ ಇವರನ್ನ ಆಚೆ ಬಾಪ ಒಳಗೆ ರೀ ಆಚೆ ಕಳಿಸ್ರಿ ಅಂದ್ರೆ ಒಳಗಡೆ ಕರೀತಾ ಇದ್ದೀರಲ್ಲ ರೀ ಏನ್ ಮೇಡಂ ನೀವು ನೀವು ಒಬ್ಬ ಟೀಚರ್ ಆಗಿ ಸ್ಟೂಡೆಂಟ್ ನ ಆಚೆ ಕಳಿಸು ಅಂತಿರಲ್ಲ ಸ್ಟೂಡೆಂಟ್ ಆ ಇವನ ಹೂ ಮತ್ತೆ ಬಾಪ ಒಳಗೆ बड़तन सर नम्ज एलू नाने साकु सर अदली सेरक सर अयो पाप मट सुखवा सर अदे इनमेल एजुकेशन कंप्लीट अंत बंदे सर अल प्रकार निम्ग इपत् वर्ष वयस्सु वयस क्लास के हेगरी सेरकी अयो या सेरकोबार् सर स्कूल सेरकोदे मिनिमम एज इे रूल्स है मैक्सिमम एजु इे आगे अंत रूलसलू इवल सर ओ पॉइंट टू बी नोटेड ಅದೇ ಅದನ್ನೇ ನೋಟ್ ಮಾಡ್ಕೊಳ್ಳಿ ಸರ್ ಸರ್ ಪ್ಲೀಸ್ ಸರ್ ನೀವು ದೊಡ್ಡ ಮನ್ಸ್ ಮಾಡಿ ನಿಮ್ಮ ದೊಡ್ಡ ಸ್ಕೂಲಲ್ಲೇ ಒಂದೇ ಒಂದು ಸೀಟ್ ಕೊಟ್ಬಿಡಿ ಸರ್ ಸರ್ ಪ್ಲೀಸ್ ಸರ್ ಅಯ್ಯೋ ಎಂತ ಉತ್ಸಾಹನಪ್ಪ ನಿನಗೆ ಅದು ಉತ್ಸಾಹ ಅಲ್ಲ ಸರ್ ಅವನು ಇವನು ಗೊತ್ತೇನಮ್ಮ ನಿನಗೆ ಗೊತ್ತಿಲ್ಲ ಸರ್ ಮತ್ತೇನಮ್ಮ ನಿನಗೆ ಇಲ್ಲಿ ಕೆಲಸ ಹೋಗಿ ಕ್ಲಾಸ್ ರೂಮ್ಗೆ ಅಂತ ಉತ್ಸಾಹನಪ್ಪ ನಿಮಗೆ ಆದ್ರೆ ನಮ್ಮ ಸ್ಕೂಲ್ ನಲ್ಲಿ ಸೀಟ್ ಇಲ್ವಲ್ಲ ಅಯ್ಯೋ ಹಂಗ ಅನ್ಬೇಡಿ ಸರ್ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದೇ ಒಂದು ಸೀಟ್ ಸರ್ ಅದು ಮುರಿದು ಹೋಗಿದ್ರೂ ಪರವಾಗಿಲ್ಲ ಕಿತ್ತು ಹೋಗಿದ್ರೂ ಚಿಂತೆ ಇಲ್ಲ ಸರ್ ನಾನು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋತೀನಿ ನಮ್ಮ ಸ್ಕೂಲ್ ಅಲ್ಲಿ ತೀರಾ ಸೀಟ್ ಇಲ್ಲ ಅಂತಂದ್ರೆ ನಾನು ಮನೆಯಿಂದ ಚೇರ್ ತಗೊಂಡು ಹಾಕೊಂಡು ಕೂತ್ಕೋತೀನಿ ಸರ್ ಏನ್ರಿ ತಮಾಷೆ ಮಾಡ್ತೀರಾ ನಾನು ಚೇರ್ ಇಲ್ಲ ಅಂತ ಅಲ್ಲ ಸೀಟ್ ಇಲ್ಲ ಅಂತ ಹೇಳಿದ್ದು ಅಯ್ಯೋ ಹಂಗಂದ್ರೆ ಚೇರ್ಗೂ ಸೀಟ್ಗೂ ವ್ಯತ್ಯಾಸ ಇರುತ್ತಾ ಸರ್ ಸರ್ ನನಗೆ ನಿಜ ಗೊತ್ತಿಲ್ಲ ಸರ್ ನನ್ನ ಕ್ಷಮಿಸ್ಬಿಡಿ ನಾನು ಓದಿರೋದು ಬರೀ 7ನೇ ಕ್ಲಾಸ್ ಸರ್ ನಿಮ್ಗೆ ಹಂಗೂ ನಂಬಿಕೆ ಬರಲಿಲ್ಲ ಅಂದ್ರೆ ಇಲ್ಲಿ ನೋಡಿ ಎಜುಕೇಶನ್ ಮಿನಿಸ್ಟರ್ ಆಫೀಸಿಂದ ಲೆಟ್ರ್ ತಂದಿದ್ದೀನಿ ಅದು ನನ್ನ ಬಗ್ಗೆ ಏನೋ ಒಂದಷ್ಟು ಇಂಗ್ಲೀಷಲ್ಲಿ ಬರೆದಿದ್ದಾರೆ ನಂಗೆ ಅರ್ಥ ಆಗಲಿಲ್ಲ ನೋಡಿ ಸರ್ ಹೌದೇನ್ರಿ ಇದು ಮೊದಲೇ ಕೊಡೋದಿಲ್ವೇನ್ರಿ ಓಕೆ ನಿಮಗೆ ನಮ್ಮ ಸ್ಕೂಲಲ್ಲಿ ಒಂದು ಸೀಟ್ ಕೊಡ್ತಾ ಇದ್ದೀನಿ ನಿಮ್ಮ ಹೆಸರು ಏನಂದ್ರಿ ಅಭಿಷೇಕರ್ ಅಲ್ಲ ಓಕೆ ಬಾಪ ಇಲ್ಲಿ ನೋಡು ಇವನ್ನ ಕರ್ಕೊಂಡು ಹೋಗಿ ಎ ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಬಿಟ್ಟಿರಿ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಆದರೆ ಹೀಗೆಲ್ಲ ಬರೋ ಹಾಗಿಲ್ಲ ನಮ್ಮ ಸ್ಕೂಲ್ ಯೂನಿಫಾರ್ಮ್ನಲ್ಲೇ ಬರಬೇಕು ಸರ್ ನನಗೆ ಗೊತ್ತು ಸರ್ ಯೂನಿಫಾರ್ಮ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಸರ್ ಎರಡು ಜೊತೆ ಯೂನಿಫಾರ್ಮ್ನ ಇಲ್ಲೇ ಇಟ್ಟು ಹೋಗ್ತೀನಿ ಯಾಕಂದ್ರೆ ನನ್ನ ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಯೂನಿಫಾರ್ಮ್ ಎಲ್ಲ ಅಲೋ ಇಲ್ಲ ಸರ್ ಅದಕ್ಕೆ ಸ್ಕೂಲಿಗೆ ಬಂದ ತಕ್ಷಣ ಯೂನಿಫಾರ್ಮ್ ಚೇಂಜ್ ಮಾಡ್ಕೋತೀನಿ ಸ್ಕೂಲಿಂದ ಹೋಗ ಮುಂಚೆ ಯೂನಿಫಾರ್ಮ್ ಇಲ್ಲ ಬಿಚ್ಚಿಟ್ಟು ಹೋಗ್ತೀನಿ ಇದು ಒಂದೇ ಒಂದು ಅವಕಾಶ ಮಾಡಿಕೊಡಿ ಸರ್ ಎಂಥ ವಿಚಿತ್ರ ಸ್ಟೂಡೆಂಟ್ ಅಪ್ಪ ನೀನು ಆದರೆ ಟೀಚರ್ ಜೊತೆಗೆ ಡೀಸೆಂಟಾಗಿ ಬಿಹೇವ್ ಮಾಡಬೇಕು ಸರ್ ಇಲ್ಲಿರೋ ಟೀಚರ್ಸ್ ಎಲ್ಲ ಇವನಿಗಿಂತ ವಯಸ್ಸಾಗಿರೋರು ಸರ್
ಮಗು ಏನು ಮಾಡುತ್ತಾ ಸರ್ ಬಾರಪ್ಪ ನೀನು ಸರ್ ಫೈಲ್ ಎಕ್ಸ್ಕ್ಯೂಸ್ ಮೀ ಮೇಡಮ್ ಒಬ್ಬರು ಹೊಸ ಸ್ಟೂಡೆಂಟ್ ಬಂದಿದ್ದಾರೆ ಹೋಗಪ್ಪ ನಾನು ಎಲ್ಲಿ ಕೂತ್ಕೊಳ್ಳಿ ಟೀಚರ್ ಅಲ್ಲೇ ಹಿಂದೆ ಕೂತ್ಕೋ ಥ್ಯಾಂಕ್ ಯು ಟೀಚರ್ ನನ್ನ ಪರಿಚಯ ಮಾಡ್ಕೊಡಲ್ವಾ ಟೀಚರ್ ನಿನ್ನ ನೀನೇ ಮಾಡ್ಕೋ ಡಿಯರ್ ಫ್ರೆಂಡ್ಸ್ ನನ್ನ ಹೆಸರು ಅಭಯ್ ನಾನು ಲವ್ ಮಾಡ್ತಿರೋ ಹುಡುಗಿ ನನ್ನನ್ನು ಅನ್ಎಜುಕೇಟೆಡ್ ಅಂತ ರಿಜೆಕ್ಟ್ ಮಾಡ್ಬಿಟ್ಲು ಅದಕ್ಕೆ ಈಗ ಈ ಸ್ಕೂಲಿಗೆ ಸೇರ್ಕೊಂಡಿದ್ದೀನಿ ನನ್ನ ಲವ್ಗೆ ನಿಮ್ದೆಲ್ಲ ಸಪೋರ್ಟ್ ಇರುತ್ತಲ್ವಾ ಅಯ್ಯೋ ಬಾಮ್ಮ ನಮ್ಮ ಸಪೋರ್ಟ್ ನಿಂಗೆ ಯಾವಾಗಲೂ ಇರುತ್ತೆ ನಮ್ಮನ್ನೆಲ್ಲ ನಿಮ್ಮ ಅಂಟಮ್ದಿರ ಅನ್ಕೊಂಬಿಡು ಯಾವ ಹುಡುಗರು ನಿನ್ನ ರಿಜೆಕ್ಟ್ ಮಾಡ್ದಳು ಅವಳ ಅಜ್ಜಿ ಈ ಹುಡುಗಿರ್ನ ನಂಬಲೇಬಾರ್ದು ಏನ್ ಒಳ್ಳೆ ಪೊರ್ಕಿಗಳ ತರ ಮಾತಾಡ್ತಿದ್ದೀರಾ ಸಾರಿ ಟೀಚರ್ ಲವ್ ಮ್ಯಾಟರ್ ಬಂತಲ್ಲ ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ವಿ ನಿಮ್ ಯೋಗ್ಯತೆಗೆ ಎದೆ ಬಗ್ದ್ರೆ ಮೂರ್ ಅಕ್ಷರ ಬರಲ್ಲ ಅವನ್ ಬೇರೆ ಸಪೋರ್ಟ್ ಮಾಡ್ತೀರಾ ಹಾಕ್ತೀನಿ ನೋಡು ಕತ್ತೆಗಳ ನಿಮ್ ಲವ್ ಸ್ಟೋರಿ ನಡ್ಸಕ್ಕಲ್ಲ ನಾನ್ ಪಾಠ ಮಾಡೋದು ಅಪ್ಪಾಯ್ ಅಲ್ಲೋಗಿ ಹಿಂದೆ ಕೂತ್ಕೋ ಓಕೆ ಟೀಚರ್ ಥ್ಯಾಂಕ್ ಯು ಎಂತ ಕೆಟ್ಟ ಮನುಷ್ಯ ಇರ್ಬೋದು ಅವನು ಅವತ್ ಮನೆಗೆ ಬಂದಾಗ ಬಾಯಿಗೆ ಬಂದಾಗ ಬೈದಿದ್ದೀನಿ ಅಂದು ಆಡಿ ನೂಕಿದ್ದೀನಿ ಆದ್ರೂ ಮರ್ಯಾದೆ ಇಲ್ದೆ ಬಂದು ನಿಮ್ ಸ್ಕೂಲ್ಗೆ ಸೇರ್ಸ್ಕೊಂಡಿದ್ದಾನಲ್ಲ ಅವನ್ಗೇನಾದ್ರೂ ನಾಚಿಕೆ ಇಲ್ವಾ ಇದೆಲ್ಲ ಶೋಕಿ ಅಮ್ಮ ಅವನ್ಗೆ ನಮ್ಗೆ ಹಿಂಸೆ ಕೊಟ್ರೆ ಅವನ್ಗೊಂಥರ ನಶ ಅದಕ್ಕೆ ಇದೆಲ್ಲ ಮಾಡ್ತಾ ಇರೋದವನು ಆದ್ರೂ ಅಕ್ಕ ತಾಳಿ ಕಟ್ಟಿದ ಗಂಡನ ಎದುರುಗಿಟ್ಕೊಂಡು ಪಾಠ ಮಾಡೋದು ಅಂದ್ರೆ ಕಷ್ಟ ಅಲ್ವಾ ಆಮೇಲೆ ಅವ್ರು ತಪ್ಪು ಮಾಡಿದ್ರು ಅಂತ ಹೊಡೆಯಕ್ಕೆ ಹೋಗ್ಬೇಡ ನೀನು
ಯಾಕೆ ನಾಲ್ಕು ಬಾರ್ಸ್ತೀನಿ. ಅಯ್ಯೋ ತಪ್ಪು ತಪ್ಪು, ಗಂಡನ್ ಏನಾರ ಹಂಗ ಕೈ ಮಾಡಿದ್ರೆ ನಿಂಗ್ ನರ್ಕದಲ್ಲಿ ನಿಲ್ಸಿ ಕತ್ತೆ ಗಂಜಲದಲ್ಲಿ ಸ್ನಾನ ಮಾಡಿಸ್ತಾರಂತೆ. ಛೀ, ಯಾರೇ ಹೇಳಿದ್ದಿದ್ದಲ್ಲ ನಿನ್ಗೆ? ನಂಗೆ ಗೊತ್ತು ಕಣಕ್ಕ, ಗಂಡನ ಎದುರು ನಿಂತ್ಕೊಂಡು ಮಾತಾಡಿದ್ರೇನೆ ಕರಡಿ ಕೈಲಿ ಕಚ್ಚಿಸ್ತಾರಂತೆ. ಇನ್ ನೀನ್ ಅವ್ರ ಮುಂದೆ ನಿಂತ್ಕೊಂಡು ಪಾಠ ತಲೆ ಮೇಲೆ ಹಾಕ್ತೀನಿ ನೋಡು. ಅಮ್ಮ, ಅವಳ ಪುರಾಣದ ಪುಸ್ತಕ ಎಲ್ಲ ತಗೊಂಡು ತೂಕಕ್ಕೆ ಹಾಕು ನೋಡು. ಅವನ್ ಯಾವತ್ ಚಾಂದಿ ಹಿಂದೆ ಹೋದ್ನೋ ಅವತ್ತಿಂದ ಅವ್ನ ನನ್ ಗಂಡ ಅಲ್ಲ, ನಾನು ಅವನ್ ಹೆಂಡತಿ ಅಲ್ಲ. ಅರ್ಥ ಆಯ್ತಾ? ಅಕ್ಕ ಆದ್ರೆ ಅಯ್ಯಯ್ಯೋ ರಂಗ, ಕತ್ತೆ ಗಂಜಲ ಕರಡಿ ಅಕ್ಕ ಅವರು. ಏನ್ರಿ ಇದು ಅನ್ಯಾಯ? ಊರಲ್ಲಿರೋ ಹುಡುಗಿರಲ್ಲ ರೊಮ್ಯಾಂಟಿಕ್ ಹೀರೋ ಅಂತ ಕರಿತಿದ್ರೆ ನೀವೇನ್ರಿ ಒಳ್ಳೆ ಕತ್ತೆ ಕರಡಿ ಅಂತಲ್ಲ ಅನ್ಕೊಂಡು. ಅಯ್ಯಯ್ಯೋ ನಿಮ್ಗಲ್ಲ ಅಕ್ಕ, ಇಲ್ನೋಡೆ ಪ್ರತಿಮಾ, ಎಷ್ಟ್ ಸಲ ಹೇಳೋದು ನಿನ್ಗೆ ಗೇಟ್ಗೆ ಬೀಗ ಹಾಕು ಅಂತ? ಹಾದಿಲ್ ಬೀದಿಲಿ ಹೋಗೋರೆಲ್ಲ ಮನೆ ಒಳಗಡೆ ನುಗ್ಗ ಹಾಗಾಯ್ತು. ಏನಪ್ಪ ಯಾರ್ ನೀನು, ಏನ್ ಬೇಕಾಗಿತ್ತು? ಅದು ಆಂಟಿ, ಬೆಳಿಗ್ಗೆ ಅವ್ರು ಮಾಡಿದ ಪಾಠ ನಂಗೇನು ಅರ್ಥ ಆಗ್ಲಿಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳ ಅಂತ ಬಂದೆ. ದೃಶ್ಯ ಚಾನೆಲ್ ರಿಪೋರ್ಟರ್ಗೆ ಕ್ಲಾರಿಫಿಕೇಶನ್ ಬೇಕಾ? ಓವರ್ ಆಕ್ಟಿಂಗ್ ಮಾಡ್ಬೇಡ. ಅಯ್ಯೋ ಆಕ್ಟಿಂಗ್ ಅಲ್ಲ ರೀ, ನಿಜವಾಗ್ಲೂ ಕನ್ಫ್ಯೂಷನ್. ನೋಡು, ಮನೆಗೆ ಬಂದು ಒಳ್ಳೆ ಮೂಡಲ್ಲಿ ಇದ್ದೀನಿ, ಇಲ್ಲೂ ಬಂದು ಹಾಳು ಮಾಡಬೇಡ. ಸ್ಕೂಲಲ್ಲೇನೋ ಸ್ಟೂಡೆಂಟ್ ಅಂತ ಬಿಟ್ಬಿಟ್ಟೆ. ರೈಟ್ ಟೀಚರ್ ಅಮ್ಮ, ನಾನು ಇಲ್ಲೂ ಸ್ಟೂಡೆಂಟ್ ಆಗೇ ಬಂದಿರೋದು. ಆಮೇಲೆ ಮತ್ತೊಂದು ವಿಷಯ, ಲೈನ್ ಹೊಡೆಯೋಕೆ ಇಲ್ಲಿ ಯಾರು ತ್ರಿಪುರ ಸುಂದರಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ಇವಾಗ ಇಲ್ಲಿ ಯಾಕೆ ಬಂದೆ ಅಷ್ಟು ಹೇಳು. ಹೇಳ್ತಿದ್ದೀನಲ್ರಿ, ಅದೇನೋ ವಿಭೂತಿ ಬಗ್ಗೆ ತಿಳ್ಕೊಂಬ ಅಂದಲ್ಲ, ಅದು ಉಂಡೆ ಉಂಡೆ ಥರ ವಿಭೂತಿನ ಅಥವಾ ಬಾಕ್ಸ್ ಬಾಕ್ಸ್ ಟೈಪ್ ಇರೋ ವಿಭೂತಿನ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳೋಣ ಅಂತ ಬಂದೆ. ಅಯ್ಯೋ ನಿನ್ನ, ಅದು ವಿಭೂತಿ ಅಲ್ಲ, ವಿಭಕ್ತಿ. ವಿಭಕ್ತಿ ಪ್ರತ್ಯಯದ ಬಗ್ಗೆ ಗಟ್ ಮಾಡ್ಕೊಂಡ್ ಬಾ ಅಂತ ಹೇಳಿದ್ದು. ಭಕ್ತಿನ ಯಾವ್ದೇವ್ರ ಮೇಲೆ? ಏ ಫೂಲ್, ಅದು ಭಕ್ತಿ ಅಲ್ಲ ವಿಭಕ್ತಿ. ಸರಿಯಾಗೊಂದು ವ್ಯಾಕರಣ ಬರಲ್ಲ. ಯಾವ ಸೀಮೆ ಕನ್ನಡದವನು ನೀನು? ಬಯಲ್ ಸೀಮೆ ಅಂತ ನಮ್ಮ ಅಜ್ಜ ಹೇಳ್ತಿದ್ರು ಟೀಚರ್. ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಮೈಸೂರು ಸೀಮೆಗೆ ಶಿಫ್ಟ್ ಮಾಡ್ಕೋತೀನಿ. ಜಾಸ್ತಿ ಮಾತಾಡ್ತಾ ಇದೀಯಾ, ನಂಗೆ ಕೋಪ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗ್ತಾ ಇರೋ. ರೀ, ಇನ್ನೂ ಸರಿಯಾಗಿ ಒಳಗಡೆನೆ ಬಂದಿಲ್ಲ, ಆಗ್ಲೇ ಆಚೆ ಹೋಗಿ ಕೇಳ್ತೀರಂದ್ರೆ? ಅದೇನೋ ನಿಮ್ ವಿಭೂತಿ ಬಗ್ಗೆ ಅರ್ಥ ಆಗ್ಲಿಲ್ಲ, ಅದಕ್ಕೆ ನಿಮ್ಮ ಹತ್ರನೇ ಟ್ಯೂಷನ್ಗೆ ಸೇರ್ಕೊಂಡು ಚೆನ್ನಾಗಿ ಕಲಿಯೋಣ ಅಂತ ಬಂದ್ರೆ ಒಳ್ಳೆ ಹೆಂಡ ಕುಡಿದಿರೋ ಕೋತಿ ಎಕ್ಕಚ್ಚಿದವ್ರ ತರ ಆಡ್ತಿರಲ್ರಿ. ನಾನು ಹಿಂಗೇನೆ, ಏನ್ ಇವಾಗ ಸ್ಕೂಲಲ್ಲಿ ನಿನ್ ಮುಖ ನೋಡೋದು ಅಂತ ಸಾಲ್ದೆ, ಇಲ್ಲಿ ಬೇರೆ ಟ್ಯೂಷನ್ ಸೇರಿಸ್ಕೊಂಡು ನಿನ್ ಮುಖ ನೋಡೋದು ನನ್ ಕರ್ಮನಾ? ಅದು ಕರ್ಮ ಅಲ್ಲ ಟೀಚರ್ ಅಮ್ಮ, ನಿಮ್ ಪೂರ್ವ ಜನ್ಮದ ಪುಣ್ಯ. 17 ಜನ್ಮದ ಪಾಪ. ನೋಡ ಬಾಯ್, ನಿನ್ ಉದ್ದೇಶ ನಿನ್ ಪ್ಲಾನ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಿಂಗೆ ನೆಪ ಮಾಡ್ಕೊಂಡು ಬಂದ ತಕ್ಷಣಕ್ಕೆ ನಾನು ನೀನು ಒಪ್ಕೊಳ್ಳೋದು ಇಲ್ಲ, ನಿನಗೋಸ್ಕರ ಸೋತು ಹೋಗೋದು ಇಲ್ಲ. ನಿನ್ ಶ್ರೀಮಂತ ಅಪ್ಪ ಅಮ್ಮ ನಿನಗೆ ಅಂತ ಒಳ್ಳೆ ಹುಡುಗಿನೇ ನೋಡಿದ್ದಾರೆ, ಅವಳನ್ನ ಮದುವೆ ಮಾಡಿಕೊಂಡು ಸುಖವಾಗಿದ್ಬಿಡು. ಏನು ರೀ, ಬದುಕೋದು ಹೇಳ್ಕೊಡ್ತೀರಾ ಅನ್ಕೊಂಡು ಬಂದ್ರೆ ಬೆಂಕಿಗೆ ತಳ್ತಾ ಇದ್ದೀರಾ? ನಿಮ್ಮನ್ನು ಬಿಟ್ಟು ನಾನು ಬೇರೆ ಯಾರ ಬಗ್ಗೆ ಯೋಚನೆ ಮಾಡಿದ್ರು ಸತ್ತ ಹೋಗ್ತೀನಿ ಅಷ್ಟ. ಸಾಕಪ್ಪ ಸಾಕಪ್ಪ, ಈ ಥರ ಬಣ್ಣ ಬಣ್ಣದ ಮಾತಾಡಿನೆ ಆವಾಗ ನಮ್ಮನ್ನೆಲ್ಲ ಮರಳು ಮಾಡಿದ್ದು, ಈಗ ನಿನ್ನ ಮಾತನ್ನ ನಂಬೋ ಸ್ಥಿತಿಲಿ ನಾವು ಯಾರೂ ಇಲ್ಲ. ಆಂಟಿ ಏನಂಟಿ ನೀವು, ಇವರೇನೋ ಚಿಕ್ಕವರು ದುಡುಕ್ತಾರೆ ಅಂದ್ರೆ ನೀವು ಹಿಂಗೆ ಆಡ್ತಿರಲ್ಲ. ಮತ್ತಿನ್ನೇನು, ಬಾರೋ ಅಣಿಮಯ್ಯ ಅಂತ ಒಳಗಡೆ ಕರೆದು ನಿನ್ಗೆ ಉಪಚಾರ ಮಾಡಬೇಕಾಗಿತ್ತ? ಇಲ್ಲಡು, ಇದು ಹೆಣ್ಮಕ್ಳಿರೋ ಮನೆ, ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ. ನೀನು ನಿನಗಿಷ್ಟ ಬಂದಾಗ ಬಂದು ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿಬಿಡ, ದಯವಿಟ್ಟು ಹೇಳ್ತಾ ಇದ್ದೀನಿ, ಹೊಟ್ಟೋಗು. ಆಂಟಿ ಪ್ಲೀಸ್, ಆಂಟಿ ಪ್ಲೀಸ್. ಒಂದ್ಸಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಇಲ್ಲಿ ನೀನ್ ಸ್ಟೂಡೆಂಟ್ ಆಗಿ ಬಂದಿದ್ಯಾ ತಾನೆ, ನಾನು ನಿನ್ ಟೀಚರ್ ಆಗಿ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡು. ನಿನ್ ಡೌಟ್ಸ್ ಏನೇ ಇದ್ರು
ನಾಳೆ ಕ್ಲಾಸ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಹೊರಡು ಆಯ್ತು ಬಿಡ್ರಿ ಕೂಲ್ ಕೈಯಲ್ಲಿ ಡಿಕ್ಷನರಿ ಇಲ್ಲ ಅಂತಂದ್ರೆ ನಿಮ್ಗೇನು ಬರಲ್ಲ ಅಂತ ಈಗ ಗೊತ್ತಾಯ್ತು ನಂಗೆ ಮನೆ ಬಾಗ್ಲಿಗೆ ಬಂದವನ್ನ ಹಂಗೆ ಆಚೆ ಓಡಿಸ್ತೀರೇನ್ರಿ ನಾಳೆ ಕ್ಲಾಸಿಗೆ ಬನ್ನಿ ನೋಡ್ಕೋತೀನಿ ಅತ್ತಮ್ಮ ನಿಮ್ಮ ಮಗಳಿಗೆ ಅರ್ಥ ಮಾಡಿಸಿ ನಾನಿಲ್ಲದೆ ಅವ್ರು ನೆಮ್ಮದಿಯಾಗಿರ್ಬೋದು ಆದರೆ ಅವ್ರಿಲ್ಲದೆ ನಾನು ಬದುಕಿರೋದೇ ಇಲ್ಲ ಅಂತ